ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಜೋರ ಮಾತಾಡಿಯಪ್ಪ. ಕಾಂಗ್ರೆಸ್ ಪಕ್ಷ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕೃಷ್ಣ ಬೈರೇಗೌಡರನ್ನು ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ತೀರ್ಮಾನ ಮಾಡಿ ಕಣಕ್ಕೆ ಇಳಿಸಿದ್ದೇವೆ. ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಗೆ ನಾವು ಮತ್ತು JDSನವರು ಒಟ್ಟಾಗಿ ಕೋಮುವಾದಿ BJP ಪಕ್ಷವನ್ನು ಎದುರಿಸ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಹಾಗಾಗಿ ಎರಡೂ ಪಕ್ಷಗಳು ಮೈತ್ರಿ ಕೂಡ ಮಾಡ್ಕೊಂಡಿದ್ದೀವಿ. ಸರ್ಕಾರ ಮಾಡುವಾಗಲೇ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು, ಅವರು ಸಮಾಜದಲ್ಲಿ ಒಂದು ರೀತಿ ಕ್ಯಾನ್ಸರ್ ಇದ್ದಾಗೆ ಅವರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥವ್ರು. ಅದಕ್ಕೋಸ್ಕರ ಅವರು ಅಧಿಕಾರಕ್ಕೆ ಬರಬಾರ್ದು ಕರ್ನಾಟಕದಲ್ಲಿ ಅಂತೇಳಿ ನಾವು ಮೈತ್ರಿ ಸರ್ಕಾರ ಸ್ಥಾಪನೆ ಮಾಡಿದ್ದು ಆಗ್ಲೇ ನಾವು ತೀರ್ಮಾನ ಮಾಡಿದ್ದು, ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಹೋಗಬೇಕು. ಕೋಮುವಾದಿ BJP ಪಕ್ಷ ಒಂದೂ ಸ್ಥಾನ ಗೆಲ್ಲದ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಇವತ್ತು ನಾವು 28 ಲೋಕಸಭಾ ಕ್ಷೇತ್ರಗಳಲ್ಲಿ 21 ಕಡೆ ನಾವು ನಿಲ್ತಾ ಇದ್ದೀವಿ, 7 ಕಡೆ JDSನವರು ನಿಲ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಬದಲಾದ ರಾಜಕೀಯ ಬೆಳವಣಿಗೆಗಳ ದೃಷ್ಟಿಯಿಂದ ಕರ್ನಾಟಕದ ಜನರು ನಮಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ವಿಶ್ವಾಸ. ನಾವು ಮೈತ್ರಿ ಈ ಎರಡು ಪಕ್ಷಗಳ ಹೋರಾಟದಿಂದ 28 ಸ್ಥಾನಗಳಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇಲ್ಲಿ ಬೆಂಗಳೂರು ನಾರ್ತ್ನಲ್ಲಿ ಸದಾನಂದ ಗೌಡರು 5 ವರ್ಷದಿಂದ ಲೋಕಸಭಾ ಸದಸ್ಯರಾಗಿದ್ದಾರೆ. ಇವತ್ತು ಅವರ ವಿರುದ್ಧವಾದಂಥ ಅಭಿಪ್ರಾಯ ಜನರಲ್ಲಿದೆ, BJP ವಿರುದ್ಧವಾದಂಥದ್ದು, ನರೇಂದ್ರ ಮೋದಿ ಸರ್ಕಾರದ ವಿರುದ್ಧವಾದಂಥದ್ದು, ಸದಾನಂದ ಗೌಡರಿಗೆ ವಿರುದ್ಧವಾದಂಥ ಅಭಿಪ್ರಾಯ ಈ ಕ್ಷೇತ್ರದಲ್ಲಿದೆ. ನಮ್ಮ ಅಭ್ಯರ್ಥಿ ಕೃಷ್ಣ ಬೈರೇಗೌಡರು 100 ಈ ಚುನಾವಣೆಯಲ್ಲಿ ಗೆಲ್ತಾರೆ. ಈಗ BJP ಅವರು ಅನಂತಕುಮಾರ್ ಅವರು ಪಾಪ ನಿಧನರಾದಾಗ್ಲೇ ಅವರ ಧರ್ಮಪತ್ನಿನೇ ಅಭ್ಯರ್ಥಿ ಅಂತೇಳಿ ಹೇಳ್ಕ ಬಂದಿದ್ರು. ಈಗ ಇದ್ದಕ್ಕಿದ್ದಾಗಲೇ ಅವ್ರನ್ನ ಬದಲಾವಣೆ ಮಾಡಿ ಯಾರೋ ಒಬ್ರು ತೇಜಸ್ವಿ ಸೂರ್ಯ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಅನಂತಕುಮಾರ್ ಅಭಿಮಾನಿಗಳು ಈ ತೀರ್ಮಾನನ ಬಗ್ಗೆ ಅಸಮಾಧಾನ ಇದ್ದೇ ಇರ್ತದೆ. ನಾವು ಅದರ ಲಾಭ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅದು ಸ್ವಾಭಾವಿಕವಾಗಿ ಅವ್ರದ್ದು ಅಸಮಾಧಾನ ಇದ್ದೇ ಇರ್ತದೆ, ಅದು ಚುನಾವಣೆಯಲ್ಲೂ ಕೂಡ ಪರಿಣಾಮ ಬೀರ್ತದೆ. ಸೊ ಹಂಗಾಗಿ ನಾವು ಅದರ ಲಾಭ ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಇಲ್ಲದಿದ್ರು ಕೂಡ ಸ್ವಾಭಾವಿಕ ಬರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಮೈಸೂರು ನಗರದಲ್ಲಿ ಅಲ್ಲ ಬೆಂಗಳೂರು ನಗರದಲ್ಲಿ 3 ಕ್ಷೇತ್ರಗಳಲ್ಲಿ ನಮಗೆ ಗೆಲ್ತಕ್ಕಂಥ ವಿಶ್ವಾಸ ಇದೆ. ಇಲ್ಲ, ನಾನು ಹೇಳಿದ್ದೀನಿ, ಸಾರ್ವಜನಿಕ ಸಭೆ ಏರ್ಪಾಡು ಮಾಡಿದಾಗ ಹೋಗ್ತೀನಿ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ದೇವೇಗೌಡರು ಕುಮಾರಸ್ವಾಮಿ
ಮತ್ತು ನಮ್ಮ ಪಕ್ಷದ ಪರಮೇಶ್ವರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾವೆಲ್ಲರೂ ಕೂಡ ಹೋಗ್ತೀವಿ. ಹಾಂ, ಬಂದಿದ್ದರು, ಬೆಳಿಗ್ಗೆ ಬಂದು ನಿಮ್ಮ ಆಶೀರ್ವಾದ ಬೇಕು ಅಂತ ಬಂದಿದ್ದರು. ನಾನು ಅವರಿಗೆ ವಿಶ್ ಮಾಡಿದ್ದೀನಿ, ಪ್ರಜ್ವಲ್ ರೇವಣ್ಣ ಗೆಲ್ತಾರೆ. ಅದು ಮಾಡ್ತೀವಿ, ವಿಡ್ರಾ ಅವ್ರನ್ನ ವಿಡ್ರಾ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜಣ್ಣನಿಗೆ ಮತ್ತು ಬುದ್ದನಮೇಗೌಡರಿಗೆ ಇಬ್ಬರಿಗೂ ವಿಡ್ರಾ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಇನ್ನೂ ಸಮಯ ಇದೆ. ಇಲ್ಲ, ಇದಾರೆ ಪಾಪ, ಸಿಟ್ಟಿಂಗ್ ಎಂ ಪಿ ಅಲ್ಲ, ಸಿಟ್ಟಿಂಗ್ ಎಂ ಪಿಗೆ ತಪ್ಪೋಯ್ತು ಅಂತಕ್ಕಂಥದ್ದು ಕಾರ್ಯಕರ್ತರು ಕೂಡ ಕೆಲವರಲ್ಲಿ ಅಸಮಾಧಾನ ಇದೆ. ಮತ್ತು ಬುದ್ದನಮೇಗೌಡ ಲೋಕಸಭಾ ಸದಸ್ಯರಾಗಿ ಎಲ್ಲರ ವಿಶ್ವಾಸ ಗಳಿಸ್ಕೊಂಡು ಕೆಲಸ ಮಾಡ್ತಾಯಿದ್ರು, ಸಕ್ರಿಯವಾಗಿದ್ದರು, ಮತ್ತು ವೆರಿ ಆ್ಯಕ್ಟಿವ್ ಪಾರ್ಲಿಮೆಂಟ್ ಮೆಂಬರು. ಆ ಥರ ಇದ್ದಾರೆ ಜನ, ಅವ್ರ ಜೊತೆಲೂ ಇದ್ದಾರೆ. ಅದಕ್ಕೆ ನಾವು ಅವ್ರ ಮನ ಒಲಿಸಿ ವಿಡ್ರಾ ಮಾಡೋಕ್ಕೆ ಪ್ರಯತ್ನ, ವಿಡ್ರಾ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.